ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತಿಂಡಿ ಪೋತ ರಂಗನಾಥ. ನೀವು ನೋಡ್ತಾ ಇದ್ದೀರಾ ಕರುನಾಡ ರುಚಿ. ನಾವಿದ್ದೀವಿ ದಾವಣಗೆರೆಯಲ್ಲಿ. ಸೊ ದಾವಣಗೆರೆಯಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ ಎಲ್ಲಿ ಸಿಗ್ತಾರೆ ಅಂತ ಕೇಳಿದ ತಕ್ಷಣ ನಮಗೆ ಈ ಒಂದು ಲ್ಯಾಂಡ್ ಮಾರ್ಕ್ನ ತೋರಿಸಿದ್ರು. ಒಂದು ಮಿನಿ ಐಲ್ಯಾಂಡ್ ಥರದ್ದೇ ಐಸ್ಲ್ಯಾಂಡ್ನ ಇಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸುಮಾರು 40 ವರ್ಷಗಳಿಂದ ಇದೆ, ಅಂದರೆ 1983 ಇರುವಂಥ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಒಳಗಡೆ ಹೋಗೋಣ. ಯಾವ್ಯಾವ ಡಿಫ್ರೆಂಟ್ ಫ್ಲೇವರ್ಸ್ಗಳು ಎಷ್ಟು ರುಚಿಕರವಾಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿಯ ಸ್ಪೆಷಲ್ ಫ್ಲೇವರ್ಸ್ಗಳು ಯಾವ್ದ್ಯಾವುದು ಅಂತ ಕೇಳಿ ನೀವು ಕೂಡ ತಿಳ್ಕೊಬೇಕಾ, ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಆಗ್ಲೇ ಹೇಳಿದಾಗೆ ಈ ಪ್ಲೇಸು ಕಾಲೇಜ್ನ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೂಡ ಫೇವ್ರೇಟ್ ಅಡ್ಡ ಅಂತಾನೆ ಹೇಳ್ಬೋದು. ಐಸ್ಲ್ಯಾಂಡ್ಗೆ ಇವಾಗ ವಿದ್ಯಾರ್ಥಿನಿಯರ್ ಬಂದಿದ್ದಾರೆ. ಸೊ ಅವರು ಕಾಲೇಜ್ನ ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಬಂದಿದ್ದಾರೆ, ಇಲ್ಲ ಹಂಗೆ ಬಂದಿದ್ದಾರೆ ಕೇಳೋಣ. ಬಿಕಾಸ್ ಇಲ್ಲಿ ಆ ಟೇಸ್ಟ್ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಹಾಗಾಗಿ ಸೊ ವೆಲ್, ನಮ್ಮ ಜೊತೆಗೆ ಸಾಕ್ಷಿ ಅವರು ಇದ್ದಾರೆ. ಸಾಕ್ಷಿ, ವೆಲ್ಕಮ್ ಟು ದ ಶೋ, ಕರುನಾಡ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್, ಏನು ಆರ್ಡರ್ ಮಾಡಿದ್ದೀರ ನೀವು? ನಾವು ಫಾಲೋದಾ ಆರ್ಡರ್ ಮಾಡಿದ್ವಿ. ಓಕೆ, ಎಷ್ಟು ದಿನಕ್ಕೊಮ್ಮೆ ನೀವು ಇಲ್ಲಿಗೆ ಬರ್ತಾ ಇರ್ತೀರಾ? ನಮಗೆ ದಾವಣಗೆರೆಗೆ ಬಂದಾಗೆಲ್ಲ ಬರ್ತಾ ಇರ್ತೀವಿ. ಓಕೆ, ಯಾವ ಕಾಲೇಜು ನೀವು? ಸರಂಬಿ ಕಾಲೇಜ್. ಅಲ್ಲ, ಸರಂಬಿ ಕಾಲೇಜ. ಓಕೆ, ವೆಲ್, ನಿಮಗೆ ಇಲ್ಲಿ ಒಂದು ಫಲೂಡಾ ತುಂಬಾನೇ ಇಷ್ಟ ಆಗುತ್ತೆ? ಫಲೂಡಾ ಇಷ್ಟ ಆಗುತ್ತೆ, ಗಡ್ಬಡ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಇಲ್ಲಿಗೆ? ಅಷ್ಟೊಂದು ನೆನಪಿಲ್ಲ, ಬಟ್ ಬಹಳ ವರ್ಷದಿಂದ. ಬಹಳ ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲ ನಿಮ್ಮ ಫ್ರೆಂಡ್ಸ್ನು ಕೂಡ ಇದ್ದಾರೆ. ಸೊ ಅವರು ಕ್ಲಾಸ್ಮೇಟ್ಸ್ ಇಲ್ಲ ಅಂದ್ರೆ ಬೇರೆ ಕಾಲೇಜ್? ಕ್ಲಾಸ್ಮೇಟ್ಸ್. ಕ್ಲಾಸ್ಮೇಟ್ಸ್. ವೆಲ್, ಎಂಜಾಯ್ ಮಾಡಿ ಫಲೂಡಾನ. ಅಂಡ್ ಗಡ್ಬಡ್ ಕೂಡ ಆರ್ಡರ್ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡೋದು ನಾನು. ಅಂಡ್ ಕ್ಲಾಸ್ ಬಂಕ್ ಹಾಕ್ಬಿಟ್ಟು ಕಾಲೇಜಿಂದ ಬರಬೇಡಿ. ಓಕೆ, ಲೆಟ್ಸ್ ಹ್ಯಾವ್ ದಿ ಸ್ಟ್ರೀಟ್. ಥ್ಯಾಂಕ್ ಯು. ಒಳ್ಳೆ ಸ್ಟ್ರಾಬೆರಿ ಫ್ಲೇವರ್ ನಿಮಗೆ ತುಂಬಾ ರಿಚ್ ಆಗಿ ಸಿಗುತ್ತೆ. ಅಂಡ್ ಅದ್ರ ಜೊತೆಗೆ ಜೆಲಿನೂ ಕೂಡ ಹಾಕಿದ್ದಾರೆ. ಪ್ಲಸ್ ಹಾಕಿರುವ ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ, ಕೂಲ್ ಆಗಿರುತ್ತೆ. ಒಂದು ಊಟ ಆದ ನಂತರ ನೀವು ತಿನ್ಬೇಕಾದಾಗ ಡೆಸರ್ಟ್ ಏನಾದರೂ ಬೇಕು ಅಂತ ಕೇಳಿ ಅನ್ಸುತ್ತಲ್ಲ, ಅವಾಗ ಇಲ್ಲಿಗೆ ಐಸ್ಲ್ಯಾಂಡಿಗೆ ಬಂದ್ಬಿಟ್ಟು ತುಂಬ ಜನ ಈ ಥರ ತಿಂತಾ ಇರ್ತಾರೆ. ಆ್ಯಂಡ್ ಟೈಮ್ ಪಾಸ್ ಮಾಡೋದಕ್ಕೂ ಕೂಡ ಕೆಲವರು ಬರ್ತಾರೆ. ಬಟ್ ಮೋಸ್ಟ್ಲಿ ಇಲ್ಲಿ ಆ ಒಂದು ಟೇಸ್ಟ್ ಜಾಸ್ತಿ ಅಟ್ರಾಕ್ಟ್ ಮಾಡಿರೋದ್ರಿಂದ, 40 ವರ್ಷಗಳಿಂದ ಆ ಒಂದು ಲೆಗಸಿನ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿಯ ಈ ಫಲೂಡಾ, ಅದ್ರ ಜೊತೆಗೆ ನಾ ತಗೊಂಡಿರೋದು ಒಂದು ಒಳ್ಳೆ 6 ಫ್ಲೇವರ್ನ ಕಾಕ್ಟೈಲ್ ಐಸ್ ಕ್ರೀಮ್ನ ತಗೊಂಡಿದ್ದೀವಿ. ಇದು ಒಂದು ಸಖತ್ತಾಗಿರುವಂಥ ಒಂದು ಪ್ಯಾರಡೈಸ್ ಥರನೇ ಕಾಣಿಸ್ತಾ ಇದೆ. ಇದನ್ನ ಪೂರ್ತಿ ಖಾಲಿ ಮಾಡ್ತೀನಿ, ನೀವು ನೋಡ್ತಾ ಇರಿ. ಆ್ಯಂಡ್ ದಾವಣಗೆರೆಗೆ ನೀವು ಯಾವಾಗಲಾದರೂ ಬಂದಾಗ ಐಸ್ಲ್ಯಾಂಡಿಗೆ ವಿಸಿಟ್ ಮಾಡಿ. 40 ವರ್ಷದ ಒಂದು ಲೆಗಸಿ ಇರುವಂತಹ ಐಸ್ ಕ್ರೀಮ್ ಪಾರ್ಲರ್ ಇದು. ಇದು ಕಾಕ್ಟೈಲ್ ಐಸ್ ಕ್ರೀಮು, ಬೇಸಿಕಲಿ 6 ಫ್ಲೇವರ್ಸ್ ಇರುತ್ತೆ. ಅದ್ರ ಜೊತೆಗೆ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಆ್ಯಂಡ್ 6 ಫ್ಲೇವರ್ಸ್ನಲ್ಲಿ ನಿಮಗೆ ಪಿಸ್ತಾ, ಸ್ಟ್ರಾಬೆರಿ, ಮತ್ತು ವೆನಿಲಾ, ಮ್ಯಾಂಗೋ, ಪೈನಾಪಲ್ಲು, ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ಗಳೆಲ್ಲದ ಐಸ್ ಕ್ರೀಮ್ಸ್ಗಳೂ ಕೂಡ ಮಿಕ್ಸ್ ಆಗಿರುತ್ತೆ. ಆ್ಯಂಡ್ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸೂ ರಿಚ್ ಆಗಿ ಹಾಕಿರ್ತಾರೆ. ಅದ್ರ ಜೊತೆಗೆ ನಿಮಗೆ ತಿಂತಾ ಇರಬೇಕಾದ್ರೆ ಟೂಟಿ ಫ್ರೂಟಿನೂ ಕೂಡ ಸಿಗೋದ್ರಿಂದ ಕ್ರಂಚಿ ಆಗಿರುತ್ತೆ. ಯಾವಾಗಲಾದ್ರೂ ದಾವಣಗೆರೆ ಮತ್ತು ಸುತ್ತಮುತ್ತ ಸುತ್ತಾಡ್ತಾ ಇರ್ಬೇಕಾದ್ರೆ ಸ್ಥಳೀಯರು ಅಥವಾ ಪ್ರವಾಸಿಗರು ಇವಾಗ ಅಕಸ್ಮಾತ್ ಈ ಕರೆ ಬರ್ತೀರ ಅಂತ ಹೇಳಿದ್ರೆ ಡೆಫಿನೆಟ್ಟಾಗಿ ಇದನ್ನು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಅ ಡೆಫಿನೆಟ್ಲಿ ಒಂಥರ ದೊಡ್ಡ ಟ್ರೀಟು ನಿಮಗೆ ತಿಂತಾ ಇರ್ಬೇಕಾದ್ರೆ ನಿಮ್ಮ ನಾಲ್ಗೆಗೆ ಆ ಒಂದು ರುಚಿನ ಹೆಚ್ಚಿಸ್ತಾನೇ ಇರುತ್ತೆ. ಸೊ ಅದಕ್ಕೆ ಇದು ಏನಿದೆ ಅದನ್ನು ಪೂರ್ತಿ ಖಾಲಿ ಮಾಡಿಬಿಡ್ತೀನಿ. ಹಾಂ, ಸಿ ಯು ಲೇಟರ್. ಸೊ ಅಲ್ಲಿ ಐಸ್ಲ್ಯಾಂಡ್ನ ಮ್ಯಾನೇಜರ್ ಸುಮಣ ಕೊಡೋರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ, ಮಾತಾಡ್ಸೋಣ, ಬನ್ನಿ. ಏನು ಹೇಳ್ತಾರೆ ಈ ಒಂದು ಜಾಗದ ಬಗ್ಗೆ, ಎಷ್ಟು ವಿಶೇಷವಾಗಿರುವಂಥ ಒಂದು ಜಾಗ, ಆ್ಯಂಡ್ ಅವ್ರಿಗೆ ಎಷ್ಟು ಸ್ಪೆಷಲ್ ಅಂತ ಹೇಳಿ ಕೇಳೋಣ. ಅಲ್ಲ, ನಮಸ್ಕಾರ, ಕರುನಾಡ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಣಗಡ ಅವರು ಈ ಒಂದು ಐಸ್ ಕ್ರೀಮ್ ಪಾರ್ಲರ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? 30 ಇಯರ್ಸ್ ಇಂದ. ಓಕೆ, ಸೊ ಇಲ್ಲಿಯ ಮಾಲೀಕರು ರಾಜೇಂದ್ರ ಪ್ರಭು. ರಾಜೇಂದ್ರ ಪ್ರಭು ಅವರು. ಸೊ ಇದು 40 ವರ್ಷದಿಂದ ಇದೆ ಅಂತ ಕೇಳ್ಪಟ್ಟಿದ್ದೀನಿ. 1983 ಇರೋದು, ಆಲ್ಮೋಸ್ಟ್ 39-40 ಇಯರ್ಸ್ ಆಗೋಗಿದೆ. ಸೊ ಇಲ್ಲಿಯ ಒಂದು ಫೇವ್ರೇಟ್ ಜನರಿಗೆ ಯಾವುದು, ಯಾವ ಒಂದು ಫ್ಲೇವರ್? ಗಡ್ಬಡ ಐಸ್ ಕ್ರೀಮ್ ಜಾಸ್ತಿ ಹೋಗುತ್ತೆ. ಗಡ್ಬಡ ಕಾಕ್ಟೈಲ್ ಐಸ್ ಕ್ರೀಮ್ ಹೋಗುತ್ತೆ.
ಸೊ ಫ್ಲೇವರ್ಸ್ ಎಲ್ಲಾ ಜನಕ್ಕೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬಾ ಜನ ಬರ್ತಾ ಇರ್ತಾರೆ. ಯಾವ ಜಾಸ್ತಿ ಕಸ್ಟಮರ್ಸ್ ಗಳು ನಿಮ್ಗೆ ಜಾಸ್ತಿ ಇದೆ? ಲೈಕ್ ಕಾಲೇಜ್ ಸ್ಟೂಡೆಂಟ್ಸ್? ಕಾಲೇಜ್ ಸ್ಟೂಡೆಂಟ್ ಇದೆ, ಫ್ಯಾಮಿಲಿ ಗಿರಾಕಿನೂ ಇದೆ. ಹೌದಾ? ಓಕೆ. ಸೊ ಯಾವ ಟೈಮಲ್ಲಿ ಜಾಸ್ತಿ ರಶ್ ಇರ್ತಾರೆ ನಿಮ್ಮ ಇದರಲ್ಲಿ? ಐಸ್ಕ್ರೀಮ್ ಪಾರ್ಲರ್ 6 o'clock ಮೇಲೆ ಇರುತ್ತೆ, ಬೆಳಿಗ್ಗೆ 10 o'clock. ಓಕೆ. ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ಯಾರೇ ಬಂದ್ಬಿಟ್ಟು ಐಸ್ಕ್ರೀಮ್ ಪಾರ್ಲರ್ ನ ಒಂದು ಲ್ಯಾಂಡ್ ಮಾರ್ಕ್ ಹೇಳಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಐಸ್ಲ್ಯಾಂಡ್ ಅನ್ನೇ ರೆಕಮೆಂಡ್ ಮಾಡ್ತಾರೆ. 40 ಇಯರ್ಸ್ ಇಂದ ಇರೋದ್ರಿಂದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಇಲ್ಲಿಯ ಫ್ಲೇವರ್ ಅಲ್ಲಿ? ಅಲ್ಲಿ ಸ್ಟಾರ್ಟಿಂಗ್ ಹೊರಬಾಡಿ ಇತ್ತು, ಈಗ ನೋಡಿ ನಮಗೂ ಚೇಂಜ್ ಆಗ್ತದೆ. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸೋಮಣ್ಣ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. Click on the bell icon to watch our latest videos.